ಆ ಕ್ವಶನ್ ಆನ್ಸರ್ಗಿನ್ನ ಮುಂಚೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ, ಏಕೆಂತಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿದ್ದೀರಾ, ತುಂಬ ಇಂಪಾರ್ಟೆಂಟ್ ಪೀಪಲ್ಸ್, ತುಂಬ ದೇಶ ಹೊರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದೀರಾ, ಸೋ ಮೆನಿ ಕಂಟ್ರೀಸ್. ಮೈ ನೇಮ್ ಇಸ್ ಎ ಪಿ ಅರ್ಜುನ್, ಐ ಆಮ್ ಫ್ರಮ್ ಮಂಡ್ಯ, ಕರ್ನಾಟಕ. ಓಕೆ, ಮೈ ಫಸ್ಟ್ ಮೂವಿ ಡೈರೆಕ್ಟಿಂಗ್ ಮೈ 23 and a half years, ಕಾಲ್ ಅಂಬಾರಿ, ಮೈ ಫಸ್ಟ್ ಮೂವಿ. ಆಫ್ಟರ್ ದಟ್ ಧ್ರುವಾಸ್ ಮೂವಿ ಅದ್ದೂರಿ, ಸೆಕೆಂಡ್ ಒನ್, 2012. ಆ್ಯಂಡ್ ಅಂಬಾರಿ ಆ್ಯಂಡ್ ಅದ್ದೂರಿ ಬೋತ್ ಆರ್ ನ್ಯೂ ಕಮರ್ಸ್ ಆ್ಯಕ್ಚುಲಿ. ಬೋತ್ ಫಿಲಮ್ಸ್ ಈಸ್ ವೆರಿ ಗುಡ್ ರೆವಿನ್ಯೂ ಆ್ಯಂಡ್ 200 days ರನ್ನಿಂಗ್ ಇನ್ ಥಿಯೇಟರ್ಸ್. ಆಫ್ಟರ್ ದಟ್ ಐರಾವತ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದಾದಮೇಲೆ ರಾಟೆ, ಅದಾದಮೇಲೆ ನಂದೇ ಒಂದು ಓನ್ ಪ್ರೊಡಕ್ಷನ್, ಒಂದು ಕಿಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದಾದಮೇಲೆ ಇದು ಮಾರ್ಟಿನ್ ಸಿನಿಮಾ. ಅಂದರೆ ನೀವು ಕೇಳಿದ್ರಿ ಆ ಕ್ವಶನ್ ಎಷ್ಟು ಕಷ್ಟ ಆಯಿತು ಅಂತ. ಅಂದರೆ ಡೈರೆಕ್ಷನ್ ಅನ್ನೋದು, ಸಿನಿಮಾ ಅನ್ನೋದು ನನಗೆ ಎಲ್ಲೋ ಕೆಲಸ ಮಾಡಿ ಕಲ್ತಿದ್ದಲ್ಲ, ಸಿನಿಮಾಗಳನ್ನ ನೋಡಿ ಕಲ್ತಿದ್ದು. ಹಾಗಾಗಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನಗೆ, ಯಾಕೆಂದರೆ ಇದು ಒಂದು 3 ವರ್ಷದ ಕನಸು, ಎಲ್ಲ ನಾನೊಬ್ಬಂದಲ್ಲ, ಇಡೀ ನಮ್ಮ ಚಿತ್ರತಂಡದ್ದು. ನನ್ನ ಜೊತೆಗೆ ನಾನೊಬ್ಬನೇ ಆಗಿದ್ದಿದ್ರೆ, ಯಾರೋ ಒಬ್ಬರು ಈ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಂತಂದಿದ್ದಿದ್ರೆ, ಖಂಡಿತವಾಗೂ ಈ ರಿಸಲ್ಟ್ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನಿದೆ ಆ ರಿಸಲ್ಟ್ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ನನ್ನ ಜೊತೆಗೆ ನಿಂತಂಥ ನನ್ನ ಚಿತ್ರತಂಡ, ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಮೊದಲು ಒಂದು ಆ ಸಿನಿಮಾಗೆ ಮುಖ್ಯ ಆಗುವಂಥವರು ನಮ್ಮ ಪ್ರೊಡ್ಯೂಸರ್. ಆ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು. ಈ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಾವು ಮೊದಲು ಶುರು ಮಾಡಿದ್ದು ತುಂಬ ಒಂದು ನಾರ್ಮಲ್ ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಶುರು ಮಾಡಿದ್ದು. ಒಂದು 20 days ಶೂಟ್ ಮಾಡಾದಮೇಲೆ ಅಲ್ಲಿ ನಮಗೆ ಅನಿಸಿದ್ದು, ಇದು ಏನೋ ಅಂದರೆ ಆ ವಿಜುವಲ್ಸ್ ಎಲ್ಲ ನೋಡಿ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ದೊಡ್ಡದಾಗಿ ಅದನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ. ಇವತ್ತು ಈ ಪ್ಯಾನ್ ವರ್ಲ್ಡ್ಗೆ ಏನು ತಲುಪಿಸೋ ಒಂದು ವಿಷನ್ ಏನಿದೆ ಅದು ಧ್ರುವನ್ಗೆ ಸೇರಬೇಕು. ನನ್ನ ಜೊತೆ ನಿಂತಂಥ ಆ ಚಿತ್ರತಂಡ ಏನಿದೆಯಲ್ಲ, ನನ್ನ ಕ್ಯಾಮ್ರಾಮನ್ ಆಗ್ಬೋದು, ರವಿ ಬಸ್ರೂರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರು ಮಾಡಿರುವಂಥವ್ರು, ಅವರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದು. ಅಂದರೆ ನನಗೆ ಫಸ್ಟ್ ಟೈಮ್ ಈ ಸಿನಿಮಾ, ನನಗೆ ಅರ್ಜುನ್ ಸರ್ ಕತೆ ಬರೆದು ನನಗೆ ಹೇಳಿದಾಗ, ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಐರಾವತ ಅಂತ ಒಂದು ಸಿನಿಮಾ ಮಾಡಿದ್ದೆ, ಒಂದು ಆ್ಯಕ್ಷನ್ನು ಇಷ್ಟು ಮಟ್ಟದಲ್ಲಿ ಇರಲಿಲ್ಲ. ಈ ಸಿನಿಮಾದಲ್ಲಿ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂಥದ್ದು ಅವ್ರ ಹತ್ರ. ನನಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗಲೇ ತುಂಬ ಅದ್ಭುತವಾದಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ನಿಸ್ತು. ಹಾಗಾಗಿ ಅವ್ರ ಹತ್ರ ನರೇಷನ್ ತೊಗೊಂಡು ನನ್ನ ರವಿ ವರ್ಮ ಮಾಸ್ಟರ್ ಮತ್ತು ರಾಮ್ ಲಕ್ಷ್ಮಣ್ ಮಾಸ್ಟರ್, ಇದಕ್ಕೆ ತುಂಬ ಇಂಪಾರ್ಟೆಂಟಾಗಿ ನನಗೆ ತುಂಬ ಸಾಥ್ ಕೊಟ್ಟಂಥವರು ಆ್ಯಕ್ಷನ್ ಡೈರೆಕ್ಟರ್ಸ್. ಯಾಕೆಂತಂದರೆ ಈ ಸಿನಿಮಾದಲ್ಲಿ 9 to 10 ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ, ಒಂದು 4 to 5 ಚೇಸಸ್ ಇದೆ ಆ್ಯಕ್ಷನ್, ಒಂದು 5 to 6 ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಅದಕ್ಕೆಲ್ಲಾನು ಒಂದು 1 1 1/2 month ಕೂತು ಅದರದೆಲ್ಲ ರಿಹರ್ಸಲ್ ಎಲ್ಲ ಮಾಡಿ, ಅದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ ಧ್ರುವ. ಯಾಕೆಂತಂದರೆ ಅವನ್ನ ಸಪೋರ್ಟ್ ಇಲ್ಲದೇ ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಹೇಳಿದ್ನಲ್ಲ ಅವಾಗಲೇ, ನನ್ನ ಇಡೀ ಚಿತ್ರತಂಡ, ನನ್ನ ಕ್ಯಾಮ್ರಾಮನ್ ಆಗ್ಬೋದು, ನನ್ನ ಆ್ಯಕ್ಷನ್ ಡೈರೆಕ್ಟರ್ ಆಗ್ಬೋದು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ನನ್ನ ಕೊರಿಯೋಗ್ರಾಫರ್ಸ್ ಆಗ್ಬೋದು, ಎಲ್ಲರಿಂದ ಸೇರಿ ಇವತ್ತು ಈ ಸಿನಿಮಾ ಆಗಿದೆ ಹೊರತು ನಾನೊಬ್ಬನಿಂದಲ್ಲ. ಇದು ನನ್ನ ಚಿತ್ರತಂಡದ ಶ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಚಾಲೆಂಜಸ್ ಅಂತ ಹೇಳಿದ್ರಲ್ಲ, ನಾನು ಪ್ರತಿದಿನ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾನ. ಏಕೆಂತಂದರೆ ಎಲ್ಲರದು ಸಪೋರ್ಟ್ ಆ ರೀತಿ ಇತ್ತು. ಆ್ಯಕ್ಷನ್ ಅಂತಂದಾಗ ನನಗೆ ರವಿ ವರ್ಮ ಮಾಸ್ಟರ್ ನನ್ನ ಜೊತೆಗೆ ನಿಂತ್ಕೋತಾ ಇದ್ದರು, ಮ್ಯೂಸಿಕ್ ಅಂತಂದಾಗ ರವಿ ಬಸ್ರು ನನ್ನ ಜೊತೆಗೆ ನಿಂತ್ಕೋತಾ ಇದ್ದರು, ಕ್ಯಾಮ್ರಾ ವರ್ಕ್ ಅಂತ ಬಂದಾಗ ಸತ್ಯ ಹೆಗ್ಡೆ ಅವ್ರು ನಿಂತ್ಕೋತಾ ಇದ್ದರು, ಏನಾದರೂ ನಮ್ಮದು ಆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅರ್ಜುನ್ ಸರ್, ನಾನು ಮತ್ತು ಸ್ವಾಮೀಜಿಯವರು ಅಂತ ಎಲ್ಲರೂ ಕೂತು ಡಿಸ್ಕಸ್ ಮಾಡ್ತಿದ್ವಿ. ತುಂಬ ಅದ್ಭುತವಾಗಿ ಬರ್ತಾ ಇತ್ತು. ನನ್ನ ತಂಡ ನನಗೆ ಕೊಟ್ಟಂಥ ಒಂದು ಸ್ಟ್ರೆಂತ್ ಏನಿದೆ, ಆ ಸ್ಟ್ರೆಂತಿಂದ ಇವತ್ತು ಈ ಮಾರ್ಟಿಂದು ಈ 2 ನಿಮಿಷದ ಏನು ಈ ಟ್ರೈಲರ್ನ ನೋಡಿದ್ದೀವಿ, ಅದನ್ನು ಕಟ್ಕೊಡೋಕ್ಕೆ ಸಾಧ್ಯ ಆಯಿತು. ಅದನ್ನು ಮೀರಿ ಅಕ್ಟೋಬರ್ 11th ನೀವೇನು ಈಗ ಈ 2 ನಿಮಿಷದ ಟ್ರೈಲರ್ ಏನು ನೋಡಿದಿರ, ಅದನ್ನು ಮೀರಿ 2 ಗಂಟೆ 30 ನಿಮಿಷ ಸಿನಿಮಾ ನೋಡಿದಾಗ ಇದ್ರ ಈ ಶ್ರಮ, ನಾವು ಮಾಡಿದಂಥ ಸಿನಿಮಾ ಹಿಂದೆ ಎಷ್ಟು ಎಫರ್ಟ್ ಇತ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಅಂದರೆ ಪ್ರತಿ ಒಂದು ನಿಮಿಷನೂ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ನನಗೆ ಕಷ್ಟ ಆಗಿಲ್ಲ ಮೇಡಮ್. ಇದು ಎಸ್ ಇನ್ ಸಿಂಪಲ್ ವರ್ಡ್ಸ್ ಹಿ ಎಕ್ಸ್ಪ್ಲೇನ್ ದಟ್ ಹಿ ಎಂಜಾಯ್ ದ ಹೋಲ್ ಪ್ರೋಸೆಸ್ ಅಂಡ್ ದ ಹೋಲ್ ಟೀಮ್ ಆಫ್ ಮಾರ್ಟಿನ್ ಆಲ್ ದ ಆರ್ಟಿಸ್ಟ್ ಅಂಡ್ ಆಲ್ ದ ಟೆಕ್ನಿಷಿಯನ್ಸ್ ದೇ ಸಪೋರ್ಟೆಡ್ ಹಿಮ್ ಅಲಾಟ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಎಸ್. Hi, my name's James Torrell. I'm a freelance journalist from the UK. This is my first time in India, and I can honestly say I've not complained about how hot it is once. Wow. My question is for Devoya, and I was just wondering, can you give a glimpse into the character that you play in the film? Okay, character enu anta kelthidra avaru. Yes. Already Martin has commanded that he cannot reveal his character, so we have to obey Martin's command, I guess. Okay, I'll go for a different one. Oh. What kind of research did you do for the role? I was just being director's actor. The research was done by director. I was being director's actor. Thank you so much. Thank you, sir. Thank you so much. Once again, welcome back to India. Yes. Next. Martin commands Kannada reporters to take control for the next 18 minutes. Hello. Hello. Dhruvare prashne nimge Maltesh Egin anta.